ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನೀವು ಮಹಾಭಾರತ ರಾಮಾಯಣದಂಥ ಸಿನಿಮಾ ಸೀರಿಯಲ್ಗಳಲ್ಲಿ ದೇವರ ಪಾತ್ರಗಳು ಬರಿಗೈಯಲ್ಲಿ ಬೆಂಕಿಯನ್ನು ಹರಿಸಿ ರಾಕ್ಷಸರನ್ನು ಸುಟ್ಟು ಹಾಕುವ ದೃಶ್ಯಗಳನ್ನು ನೋಡಿರ್ತೀರಿ. ಇನ್ನು ಸ್ಟಾರ್ ವಾರ್ಸ್ ಸಿನಿಮಾಗಳಲ್ಲಿ ಲೇಸರ್ ಬೀಮ್ ಬಳಸಿ ಶತ್ರುಗಳನ್ನು ಕೊಲ್ಲೋದು, ಗಾಸಿಗೊಳಿಸೋದನ್ನು ಕೂಡ ನಾವು ನೋಡಿದ್ದೀವಿ. ಅಂಥದ್ದೇ ಅಸ್ತ್ರ ನಿಜವಾಗ್ಲೂ ಸೇನೆಯ ಬತ್ತಳಿಕೆಯನ್ನು ಸೇರಿಬಿಟ್ರೆ ಹೇಗಿರುತ್ತೆ? ಅದಕ್ಕೆ ಇನ್ನು ಹೆಚ್ಚು ಸಮಯ ಕಾಯಬೇಕಾದ ಅಗತ್ಯ ಇಲ್ಲ. ನಮ್ಮ ಭಾರತದ ಸೇನಾ ಬತ್ತಳಿಕೆಗೆ ಕೂಡ ಅಂಥ ಲೇಸರ್ ವೆಪನ್ ಬಂದು ಇಷ್ಟರಲ್ಲೇ ಸೇರಿಕೊಳ್ತಾ ಇದೆ. ಇನ್ನೊಂದು ವಿಶೇಷ ಅಂದರೆ, ಇದು ನಮ್ಮದೇ ದೇಶದಲ್ಲಿ ತಯಾರಾಗ್ತಿರೋ ಭಯಾನಕ ಆಯುಧ, ಮತ್ತು ಅದನ್ನು ತಯಾರು ಮಾಡ್ತಾ ಇರೋದು ನಮ್ಮ DRDO ಸಂಶೋಧಕರು. ಆ ಪ್ರಾಜೆಕ್ಟ್ನ ಹೆಸರು ಆದಿತ್ಯ. ಗೆಳೆಯರೆ, ಇದನ್ನ ಡೈರೆಕ್ಟ್ ಎನರ್ಜಿ ವೆಪನ್, DEW ಅಂತ ಕರೀತಾರೆ. ಈ ಆಯುಧವನ್ನ DRDO ಚೆಸ್ ಅಂದ್ರೆ ಸೆಂಟರ್ ಫಾರ್ ಹೈ ಎನರ್ಜಿ ಸಿಸ್ಟಮ್ಸ್ ಅಂಡ್ ಸೈನ್ಸ್ ನಲ್ಲಿ ತಯಾರು ಮಾಡಲಾಗ್ತಾ ಇದೆ. ಈಗಾಗಲೇ ಒಂದಷ್ಟು ಸುತ್ತಿನ ಪರೀಕ್ಷೆಗಳು ಕೂಡ ಇದರ ಬಗ್ಗೆ ನಡೆದಿವೆ. ಇನ್ನು ಈ DEW ಬೇಕಾದ ಲೇಸರ್ ತಂತ್ರಜ್ಞಾನವನ್ನ ಲೇಸರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಂಟರ್ ಅಂದ್ರೆ ಲ್ಯಾಸ್ಟೆಕ್ ಸಿದ್ಧಪಡಿಸ್ತಾ ಇದೆ. ಲ್ಯಾಸ್ಟೆಕ್ ಈಗಾಗಲೇ ಗ್ಯಾಸ್ ಡೈನಮಿಕ್ ಲೇಸರ್, ಕೆಮಿಕಲ್ ಆಕ್ಸಿಜನ್ ಲೋಡ್ ಇನ್ ಲೇಸರ್ಗಳನ್ನು ಸಿದ್ಧಪಡಿಸಲಾಗಿದ್ದು ಅವುಗಳ ಪರೀಕ್ಷೆಯನ್ನು ಕೂಡ ಈಗಾಗಲೇ ನಡೆಸಿದೆ. ನಮ್ಮ ಚಿತ್ರದುರ್ಗದ ಬಳಿಯ ಸಂಶೋಧನಾ ಕೇಂದ್ರದಲ್ಲಿ 2017ರಲ್ಲೇ 1 kW ಸಾಮರ್ಥ್ಯದ ಲೇಸರ್ ವೆಪನ್ ಪರೀಕ್ಷೆ ನಡೆಸಲಾಗಿದ್ದು ಅದು 36 ಸೆಕೆಂಡ್ಗಳಲ್ಲಿ 250 ಮೀಟರ್ ದೂರದ ಟಾರ್ಗೆಟನ್ನು ಯಶಸ್ವಿಯಾಗಿ ನಾಶ ಮಾಡಿತ್ತು. ಹೀಗಾಗಿ ಈಗ 100 kW ಸಾಮರ್ಥ್ಯದ ಡೈರೆಕ್ಟ್ ಎನರ್ಜಿ ವೆಪನ್ಗಳ ತಯಾರಿಯನ್ನು DRDO ಆರಂಭ ಮಾಡಿದೆ. ಈಗ ಸಿದ್ಧವಾಗ್ತಿರೋ ಆಯುಧಗಳು 3.5 kilometer 2.5 kilometer ದೂರದ ಟಾರ್ಗೆಟ್ಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದು, ಇದನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ನಿಟ್ಟಲ್ಲಿ ಸಂಶೋಧನೆಗಳು ಮುಂದುವರೆದಿವೆ. ಅದರಲ್ಲೂ ಏರ್ ಟು ಏರ್ ದಾಳಿ ಮಾಡಬಲ್ಲ DUW ಪ್ರಯೋಗ ನಡೀತಾ ಇದೆ. ಡ್ರೋನ್ಗಳು ಹಾಗೂ ಹೆಲಿಕಾಪ್ಟರ್ಗಳಿಗೆ ಇವುಗಳನ್ನು ಅಳವಡಿಸಿ 10 kilometer ದಾಳಿ ಮಾಡಬಲ್ಲ ಆಯುಧಗಳ ತಯಾರಿಕೆಯ ಬಗ್ಗೆ ಕೂಡ ಗಮನ ಹರಿಸಲಾಗ್ತಾ ಇದ್ದು, ಅದು ಇನ್ನೆರಡು ವರ್ಷಗಳಲ್ಲಿ ಸಿದ್ಧಗೊಂಡು ಭಾರತೀಯ ಸೇನೆಯ ಬತ್ತಳಿಕೆಯನ್ನು ಸೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ 25 kW ಸಾಮರ್ಥ್ಯದ 7 kilometer ಟಾರ್ಗೆಟ್ಗಳನ್ನು ಭೇದಿಸಬಲ್ಲ ಮಿಸೈಲ್ ಡೆಸ್ಟ್ರಾಯರ್ಗಳು ಮುಂದಿನ 5 ವರ್ಷಗಳ ಹೊತ್ತಿಗೆ ಸಿದ್ಧವಾಗುವ ಸಾಧ್ಯತೆ ಇದ್ದು, 2025ರ ಹೊತ್ತಿಗೆ ಮಿಸೈಲ್ ಹಾಗೂ ಯುದ್ಧ ವಿಮಾನಗಳ ಆಪರೇಟಿಂಗ್ ಸಿಸ್ಟಮ್ ಅನ್ನೇ ನಾಶ ಮಾಡಬಲ್ಲ DEW ಭಾರತೀಯ ನೌಕಾ ಹಾಗೂ ವಾಯುಪಡೆಯ ಬತ್ತಳಿಕೆಯನ್ನು ತುಂಬುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈಗಾಗಲೇ ಭಾರತದ ಬತ್ತಳಿಕೆಯಲ್ಲಿರುವ ಕಾಳಿ ಆಯುಧದ ಬಗ್ಗೆ ನಾನು ಈ ಹಿಂದೆನೇ ನಿಮಗೆ ಹೇಳಿದ್ದೀನಿ. ಅದನ್ನು ಕೂಡ ಮತ್ತಷ್ಟು ಅಭಿವೃದ್ಧಿಗೊಳಿಸುವ ಪ್ರಯತ್ನಗಳು, ಪ್ರಯೋಗಗಳು ನಿರಂತರವಾಗಿ ನಡೀತಾ ಇವೆ. ಇನ್ನು ಭಾರತ ಈ ಯೋಜನೆಯನ್ನು ಸಾಕಷ್ಟು ವರ್ಷಗಳ ಹಿಂದೆಯೇ ಕೈಗೆತ್ತಿಕೊಂಡಿದ್ದು ಅದರ ಗೌಪ್ಯತೆಯನ್ನು ಕಾಪಾಡಿಕೊಂಡು ಬರ್ತಾ ಇದೆ. ಹೀಗಾಗಿ ಅಗತ್ಯಕ್ಕಿಂತ ಹೆಚ್ಚು ಮಾಹಿತಿ ಎಲ್ಲಿ ಕೂಡ ಹೊರಗೆ ಬರ್ತಾ ಇಲ್ಲ. ಹಾಗಂತ ಈ DEW ಕೇವಲ ಭಾರತ ಮಾತ್ರ ತಯಾರು ಮಾಡ್ತಾ ಇಲ್ಲ. ಅಮೆರಿಕಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್, ಚೀನಾ ಮುಂತಾದ ದೇಶಗಳು ಕೂಡ ಈ ಪ್ರಯೋಗದಲ್ಲಿ ನಿರತವಾಗಿವೆ. ಆದರೆ ಸಂಪೂರ್ಣವಾಗಿ ಈ DEW ಸಿದ್ಧವಾಗಿರುವ ಬಗ್ಗೆ ಯಾವ ದೇಶವೂ ಅಧಿಕೃತವಾಗಿ ಬಹಿರಂಗಗೊಳಿಸಿಲ್ಲ. ಅದರಲ್ಲೂ ಚೀನಾ ಈ ಬಗ್ಗೆ ಸಿಕ್ಕಾಪಟ್ಟೆ ಚುರುಕಾಗಿ ಕೆಲಸ ಮಾಡ್ತಾ ಇದೆ. ಅವರು ಕೂಡ ಈಗಾಗಲೇ ಸಾಕಷ್ಟು ಲೇಸರ್ ಆಯುಧಗಳನ್ನು ತಯಾರು ಮಾಡಿಕೊಂಡಿದ್ದಾರೆ, ಮತ್ತು ಅವುಗಳ ಪ್ರಯೋಗವನ್ನು ಕೂಡ ಚೀನಾ ಯಶಸ್ವಿಯಾಗಿ ಮಾಡಿ ಮುಗಿಸಿದೆ. ಅವರು J-15, J-20 ಮುಂತಾದ ಯುದ್ಧ ವಿಮಾನಗಳಿಗೆ ಅಳವಡಿಸಬಹುದಾದ ಲೇಸರ್ ಆಯುಧಗಳ ಪ್ರಯೋಗದಲ್ಲಿ ನಿರತರಾಗಿದ್ದಾರೆ. ಈ ಆಯುಧಗಳ ಮೂಲಕ ಏರ್ ಟು ಏರ್ ಹಾಗೂ ಏರ್ ಟು ಸರ್ಫೇಸ್ ದಾಳಿಗೆ ಡೈರೆಕ್ಟ್ ಎನರ್ಜಿ ವೆಪನ್ಗಳನ್ನು ಬಳಕೆ ಮಾಡೋದು ಹಾಗೂ ಶತ್ರುಗಳ ಮಿಸೈಲ್ ಹಾಗೂ ಯುದ್ಧ ವಿಮಾನಗಳನ್ನು ನಾಶ ಮಾಡುವ ಸಾಮರ್ಥ್ಯದ ಪರೀಕ್ಷೆ ನಡೆಸೋದಕ್ಕೆ ಮುಂದಾಗಿದೆ ಚೀನಾ. ಇನ್ನು ರಷ್ಯಾ ಕೂಡ ಈ ನಿಟ್ಟಲ್ಲಿ ದೊಡ್ಡ ಹೆಜ್ಜೆಗಳನ್ನಿಟ್ಟಿದೆ. ಈ ಬಗೆಗಿನ ಪ್ರಯೋಗಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕೂಡ ಪಡೆದಿರುವುದಾಗಿ ರಷ್ಯಾ ಅಧಿಕೃತವಾಗಿ ಹೇಳಿಕೊಂಡಿದೆ. ಅವರ ಈ ಪ್ರಯತ್ನದಲ್ಲಿ ನಿಜವಾಗಲೂ ಯಶಸ್ಸನ್ನು ಪಡೆದಿದ್ರೆ ರಷ್ಯಾದ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳು ಹಾಗೂ ಡ್ರೋನ್ಗಳ ಕಾರ್ಯಕ್ಷಮತೆ ನಿಜಕ್ಕೂ ಹೆಚ್ಚಾಗುತ್ತೆ, ಮತ್ತು ಈಗಾಗಲೇ ಡಾಗ್ ಫೈಟ್ನಲ್ಲಿ ರಷ್ಯಾದ ಯುದ್ಧ ವಿಮಾನಗಳ ಸಾಮರ್ಥ್ಯವನ್ನು ಸರಿಗಟ್ಟೋದು ಕಷ್ಟ ಅನ್ನೋ ಮಾತಿದೆ. ಅದಕ್ಕೆ ಈ DEW ಕೂಡ ಸೇರ್ಪಡೆಯಾದರೆ ಆ ಯುದ್ಧ ವಿಮಾನಗಳಿಗೆ ಕೂಡ ಬೇಡಿಕೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ಒಂದಂತೂ ನಿಜ, ಮುಂದೆ ಸೇನಾ ಬತ್ತಳಿಕೆಯಲ್ಲಿ ಈ ಡೈರೆಕ್ಟ್ ಎನರ್ಜಿ ವೆಪನ್ಗಳು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತವೆ, ಮತ್ತು ಯುದ್ಧ ರಂಗಗಳನ್ನು ಇವು ಆಳುತ್ತವೆ ಅನ್ನೋದಂತೂ ಸುಳ್ಳಲ್ಲ. ಈ ನಿಟ್ಟಲ್ಲಿ ಭಾರತ ತನ್ನ ಪ್ರಯೋಗಗಳನ್ನು ಆದಷ್ಟು ಬೇಗ ಮಾಡಿ ಯಶಸ್ಸನ್ನು ಸಾಧಿಸಿದರೆ ಅಮೆರಿಕಾ, ರಷ್ಯಾ, ಚೀನಾದಂಥ ದೇಶಗಳ ಸಾಲಿಗೆ ಭಾರತ ಕೂಡ ಸೇರಿಕೊಳ್ಳೋದ್ರಲ್ಲಿ ಅನುಮಾನ ಇರೋದಿಲ್ಲ. DRDO ಪ್ರಯತ್ನಗಳು, ಪರೀಕ್ಷೆಗಳು ಯಶಸ್ವಿಯಾಗಲಿ, ಭಾರತ ಶಕ್ತಿಶಾಲಿಯಾಗಲಿ ಅಂತ ಹಾರೈಸೋಣ. ಗೆಳೆಯರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.